ಕುಮಾರಸ್ವಾಮಿಗೆ ಸವಾಲಾಗ್ತಿದೆಯಾ ಎರಡು ಕ್ಷೇತ್ರಗಳು? ಎರಡು ಕಣ್ಣುಗಳಂತಿರೋ ಕ್ಷೇತ್ರವನ್ನ ಉಳಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ರಾಜಕೀಯ ಭವಿಷ್ಯ ಉಲ್ಟ ಆಗುತ್ತೆ ಅಂತ ಎಚ್ಚೆತ್ತುಕೊಂಡಿರುವಂತಿದೆ ಕುಮಾರಸ್ವಾಮಿ. ಎರಡು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಡಿಟೇಲ್ಸ್ ನೊಂದಿಗೆ ಲೈವ್ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಎರಡು ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಪ್ಲಾನಿಂಗ್ ಅನ್ನು ಮಾಡುತ್ತಿದ್ದಾರೆ ಕುಮಾರಸ್ವಾಮಿ. ಎರಡು ಕ್ಷೇತ್ರಗಳು ಯಾವುದು, ಹಾಗೆ ಪ್ಲಾನಿಂಗ್ ಏನು, ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ, ಆ ಬದಲಾದ ಸನ್ನಿವೇಶದಲ್ಲಿ ಶತ್ರುರು ಮಿತ್ರರಾಗಿದ್ದಾರೆ, ಮಿತ್ರರು ಶತ್ರುಗಳಾಗ್ತಿದ್ದಾರೆ. ಆ ರೀತಿ ರಾಜಕೀಯದಲ್ಲಿ ಕೂಡ ಇದೆಲ್ಲವೂ ಕೂಡ ಹೊಸದೇನೂ ಅಲ್ಲ. ಹಾಗಾಗಿ ಆ ಕಾಲಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತೆ. ಸೋ ಅದು ಕೂಡ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಕೂಡ ಈಗ ಸ್ಪಷ್ಟವಾಗಿ ಇದು ಕಾಣಿಸ್ತಿದೆ. ಅದು ಎರಡು ಕಣ್ಣುಗಳಾಗಿರುವಂತಹ ಎರಡು ಕ್ಷೇತ್ರಗಳು ಅಂದ್ರೆ ಚನ್ನಪಟ್ಟಣ ರಾಮನಗರ, ಎರಡೂ ಕ್ಷೇತ್ರಗಳು ಕುಮಾರಸ್ವಾಮಿ ಅವರಿಗೆ ಎರಡು ಕಣ್ಣುಗಳಿದ್ದಂತೆ. ಹಾಗಾಗಿ ಕೂಡ ಆ ಎರಡು ಕ್ಷೇತ್ರಗಳ ಮೇಲೆ ಎಲ್ಲಿಲ್ಲದ ಆದ್ಯತೆ, ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ವಾತ್ಸಲ್ಯ ಕೂಡ ಇದೆ. ಅದೇ ಕಾರಣಕ್ಕೆ ಎರಡೂ ಕ್ಷೇತ್ರಗಳು ಬೇರೆ ಯಾವುದೇ ಕ್ಷೇತ್ರಗಳಿಗಿಂತಲೂ ರಾಮನಗರ ಚನ್ನಪಟ್ಟಣ ಇದೆಯಲ್ಲ, ಆ ಎರಡು ಕ್ಷೇತ್ರಗಳಲ್ಲಿ ಇರತಕ್ಕಂತ ಒಡನಾಟ, ಆ ಬಾಂಧವ್ಯದ ಕಾರಣಕ್ಕಾಗಿ, ಆ ಕ್ಷೇತ್ರದೊಂದಿಗೆ ಜನರೊಂದಿಗೆ ಇರತಕ್ಕಂತ ಒಡನಾಟದ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಹರಿಸುತ್ತಿದ್ದಾರೆ, ಹೆಚ್ಚು ಆ ಗಮನವನ್ನು ಕೇಂದ್ರೀಕರಿಸುತ್ತಿದ್ದಾರೆ ಕೂಡ ಕುಮಾರಸ್ವಾಮಿ ಅವರು. ಆದರೆ ಈಗ ಚುನಾವಣೆಗೆ ಒಂದು ವರ್ಷ ಮಾತ್ರ ಬಾಕಿ ಇದೆ. ಸೋ ಆಗಾಗಲೇ ಈಗ ಕೋಟೆಯನ್ನು ಕಟ್ಟಿಕೊಳ್ತಿದ್ದಾರೆ ಶತ್ರು ಪಡೆ ಅಂತಕಂತ ಆತಂಕ ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಿದ್ಯಾ ಅಂತಕಂತ ಒಂದು ಮಾತುಗಳು ಕೂಡ ಕೇಳಿಬರ್ತಿದೆ. ಅದು ಕೂಡ ಯಾಕಂತಂದ್ರೆ ಈ ಹಿಂದೆ ಜೋಡೆತ್ತುಗಳಾಗಿದ್ದಂತವರು ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು, ಮತ್ತೆ ಡಿ ಕೆ ಸಹೋದರರು ಎಲ್ಲರೂ ಕೂಡ ಡಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ರು. ಕುಮಾರಸ್ವಾಮಿ ಅವರು ಎರಡೂ ಕ್ಷೇತ್ರಗಳ ಗೆಲುವಿಗೆ ಸಹಕಾರಿಯಾಗಿ ನಿಂತಿದ್ರು, ಬೆನ್ನಿಗೆ ನಿಂತಿದ್ರು. ಹಾಗೆ ಅದೇ ರೀತಿ ಎರಡೂ ಕ್ಷೇತ್ರಗಳ ಗೆಲುವಿಗೆ ಸಹಕಾರಿಯಾಗಿದ್ರು. ಆದರೆ ಈಗ ಸನ್ನಿವೇಶ ಸಂಪೂರ್ಣ ಬದಲಾಗಿದೆ, ಎಲ್ಲವೂ ಕೂಡ ಉಲ್ಟಾಪಲ್ಟಾ ಆಗಿದೆ. ಸೋ ಕುಮಾರಸ್ವಾಮಿ ಅವರು ಏಕಾಂಗಿಯಾಗಿ ಶತ್ರುಗಳ ವಿರುದ್ಧ ಹೋರಾಟ ಮಾಡಬೇಕಾದಂತ ಒಂದು ಸಂದರ್ಭ ಸೃಷ್ಟಿಯಾಗಿರುವಂತಿದೆ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಎರಡು ಕ್ಷೇತ್ರಗಳನ್ನು ಉಳಿಸಿಕೊಳ್ಳಬೇಕಾದಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತಕಂತ ಒಂದು ಮಾತುಗಳು ಸಹಜವಾಗಿ ಆ ಕ್ಷೇತ್ರದಲ್ಲಿ ಕೇಳಿಬರ್ತಿದೆ. ಎರಡು ಕ್ಷೇತ್ರಗಳು ಸವಾಲಾಗಿದವೆ, ಎರಡು ಕ್ಷೇತ್ರಗಳನ್ನ ಉಳಿಸಿಕೊಳ್ಳಬೇಕಾಗಿದೆ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಇನ್ನಿಲ್ಲದ ಗಮನವನ್ನು ಕೊಡ್ತಿದ್ದಾರೆ, ಗಮನವನ್ನು ಸಂಪೂರ್ಣವಾಗಿ ಎರಡು ಕ್ಷೇತ್ರಗಳ ಮೇಲೆ ಹರಿಸಿದ್ದಾರೆ ಅಂತಕಂತ ಒಂದು ಮಾತುಗಳು ಸದ್ಯಕ್ಕೆ ಕೇಳಿಬರ್ತಿದೆ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಮದುವೆ ಮುಂಜೆ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ, ಸ್ಥಳೀಯ ನಾಯಕರದ ಮತ್ತು ಕಾರ್ಯಕರ್ತರ ಯಾವುದೇ ಕಾರ್ಯಕ್ರಮ ಆದರೂ, ಆ ಒಂದು ಕಾರ್ಯಕ್ರಮಗಳಲ್ಲಿ ದಿನನಿತ್ಯ ಕೂಡ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಿದ್ದಾರೆ, ಮತ್ತು ಕ್ಷೇತ್ರ ಪರ್ಯಟನೆಯನ್ನು ಕೂಡ ಎರಡು ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಮುಂಬರ್ತಕ್ಕಂಥ ಚುನಾವಣೆ 2023ರಲ್ಲಿ ಅಷ್ಟು ಸುಲಭವಾಗಿಲ್ಲ ಎರಡು ಕ್ಷೇತ್ರಗಳಲ್ಲಿ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಒಂದು ಅಳುಕು ಅವರಲ್ಲಿ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತದೆ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಇನ್ನಿಲ್ಲದಂತೆ ಸಕ್ರಿಯವಾಗಿ ಎರಡು ಕ್ಷೇತ್ರಗಳಲ್ಲಿ ಕೂಡ ಪರ್ಯಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಇಲ್ಲಿ ನಾಲ್ಕು ದಿಕ್ಕುಗಳಲ್ಲಿ, ಅಂದರೆ ಒಂದು ಕಡೆ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಮತ್ತು ಅಶ್ವತ್ಥನಾರಾಯಣ, ಹೀಗೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಜನ ಶತ್ರು ಪಡೆ ನಿಂತಿರುವಾಗ ಹಿನ್ನೆಲೆಯಲ್ಲಿ ಸಹಜವಾಗಿ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಸ್ವಲ್ಪ ಯಾಮರಿದ್ರೂ ಕೂಡ ರಾಜಕೀಯ ಭವಿಷ್ಯವೇ ಕೂಡ ಉಲ್ಟಾಪಲ್ಟ ಆಗುವಂಥ ಒಂದು ಸಾಧ್ಯತೆ ಇದೆ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಈಗ ದಿನನಿತ್ಯ ಕೂಡ ಎರಡೂ ಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡ್ತಾರೆ. ಸೊ ಕ್ಷೇತ್ರಗಳ ಜನರ ಸಮಸ್ಯೆಗಳನ್ನ ಆಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಮತ್ತೆ ಕ್ಷೇತ್ರದ ಜನರೊಂದಿಗೆ ಅಲ್ಲಿ ದಿನನಿತ್ಯ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಸೊ ಒಂದು ಇಲ್ಲಿ ಸ್ಪಷ್ಟ ಆಗ್ತಿರುವಂಥದ್ದು, ಕುಮಾರಸ್ವಾಮಿ ಅವರಿಗೆ 2023 ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ರಾಜ್ಯಾದ್ಯಂತ ಪ್ರಚಾರದಲ್ಲಿ ತೊಡಗಿದ್ದೆ, ಆದರೆ ಎರಡೂ ಕ್ಷೇತ್ರಗಳು ಅನಾಥವಾಗ್ತವೆ, ಅಲ್ಲಿ ಪ್ರಚಾರಕ್ಕೆ ಕಷ್ಟ ಸಾಧ್ಯ ಆಗ್ಬೋದು. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾಪಲ್ಟಾ ಆಗ್ಬೋದು, ಶತ್ರುಗಳು ಎಲ್ಲವೂ ಸೇರಿ ತನ್ನನ್ನು ಸೋಲಿಸಬಹುದು ಅಂತಕ್ಕಂಥ ಒಂದು ಒಳಕು ಸಹಜವಾಗಿ ಕಾಡ್ತಿದೆ. ಹಾಗಾಗಿಯೇ ಕುಮಾರಸ್ವಾಮಿಯವರು ಇನ್ನಿಲ್ಲದಂತೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ, ಎಷ್ಟು ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಅದು ರಾಮನಗರ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ. ಸಹಜವಾಗಿ ಕೂಡ ರಾಜಕೀಯ ಪುನರ್ಜನ್ಮ ಕೊಟ್ಟಿರುವಂಥದ್ದು ಕೂಡ ರಾಮನಗರ ಜಿಲ್ಲೆಯಲ್ಲಿ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂತಂದರೆ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಇರೋದು. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಈ ಎರಡೂ ಕ್ಷೇತ್ರಗಳಿಗೆ ಹೆಚ್ಚು ಆದ್ಯತೆಯನ್ನು ಈಗ ಕೇಂದ್ರೀಕರಿಸಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.